ಹಲವು ದಿನಗಳಿಂದ ಕೈಕೊಟ್ಟಿದ್ದ ಮಳೆ ಶುಕ್ರವಾರ ಚಿಕ್ಕೋಡಿಯಲ್ಲಿ ಅವಾಂತರವನ್ನೇ ಸೃಷ್ಟಿಸಿದೆ. ಪುಷ್ಯ ಮಳೆ ಮಧ್ಯಾಹ್ನ ದಿಢೀರನೆ ಸುರಿದು ಅವಾಂತರಗಳಿಗೆ ಕಾರಣವಾಗಿದೆ. ಮಧ್ಯಾಹ್ನ ಸುಮಾರಿಗೆ ಸಣ್ಣ ಹನಿಯ ರೂಪದಲ್ಲಿ ಆರಂಭವಾದ ಮಳೆ ನಂತರ ರಭಸಗೊಂಡು ಗಾಳಿಯ ವೇಗವು ಹೆಚ್ಚಾಗಿ ಪಟ್ಟಣದ ಹಲವು ಕಡೆ ನೀರೇ ನೀರು. ಪಟ್ಟಣದ ಕೆಲವು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದ ಪರಿಣಾಮ ಗೃಹೋಪಯೋಗಿ ವಸ್ತುಗಳೆಲ್ಲ ನೀರಿನಲ್ಲಿ ತೇಲಾಡಿವೆ. ಜನರು ಓಡಾಡುವ ಮಾತಿರಲಿ, ವಾಹನಗಳೇ ಸಂಚರಿಸಲಾರದಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಅಂತಹ ನೀರಿನಲ್ಲೂ ಕೆಲವು ವಾಹನ ಸವಾರರು ವಾಹನ ಚಲಾಯಿಸಿದ್ದ ಪರಿಣಾಮ ಕೆಲವು ವಾಹನಗಳು ಅಲ್ಲೇ ಕೆಟ್ಟು ನಿಂತಿದ್ದವು. ರಾಜ್ಯ ಸಾರಿಗೆ ಸಂಸ್ಥೆಯ ಗೋಡೆ ಕುಸಿದಿದ್ದು ಒಂದು ಉದಾಹರಣೆಯಾಗಿದೆ. ಒಟ್ಟಿನಲ್ಲಿ ಚಿಕ್ಕೋಡಿಯ ಪುಷ್ಯ ಮಳೆ ಇಡೀ ಚಿಕ್ಕೋಡಿ ಪಟ್ಟಣವನ್ನೇ ಅಲ್ಲೋಲ ಕಲ್ಲೋಲ ಮಾಡಿದೆ.